ಇವತ್ತು ನಮ್ಮ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಾಗಿತ್ತು ಅಂತ ಈಗಾಗಲೇ ಪ್ರಸ್ತಾವನೆ ಆಗಿದೆ. ನಾವು ಯಾಕೆ ಕಾಂಗ್ರೆಸ್ಗೆ ಮತ ನೀಡಬೇಕು, ಯಾಕೆ ಮೋದಿ ನಮಗೆ ಬೇಡ ಎಂಬತಕ್ಕಂಥ ಎರಡೇ ವಿಚಾರಗಳ ಬಗ್ಗೆ ನಾವು ಮಾತಾಡುತ್ತಿದ್ದೆವು. 1948 ಮಹಾತ್ಮ ಗಾಂಧಿಯವರನ್ನು ಕೊಂದಂಥ RSSಗರು BJP ಇನ್ನೊಂದು ರೂಪದಲ್ಲಿ ಈ ದೇಶ ಆಳ್ತಾ ಇದ್ದಾರೆ. ದೇಶಕ್ಕೆ ಸ್ವತಂತ್ರಕ್ಕೆ ಹೋರಾಡಿದಂಥ ಮಹಾತ್ಮ ಗಾಂಧಿಯವ್ರನ್ನು ಕೊಂದವರು ಇವತ್ತು ಈ ದೇಶ ಆಳ್ತಾ ಇದ್ದಾರೆ. ಅಂತಾರ ಕೇವಲ 10 ವರ್ಷಗಳಲ್ಲಿ ಅವರ ಒಂದು ದಮನಕಾರಿ ಪ್ರವೃತ್ತಿ ಏನಾಗಿದೆ, ಸಂವಿಧಾನದ ಆಶಯಗಳು, ಬಡ ಜನರಿಗಿರ್ತಕ್ಕಂಥ ಹಕ್ಕುಗಳು, ಸಂವಿಧಾನಾತ್ಮಕ ಹಕ್ಕುಗಳನ್ನೆಲ್ಲ ದಮನ ಮಾಡಿ ಇವತ್ತು ಒಬ್ಬ ಕೋಮುವಾದಿಗಳಾಗಿ ಸಾಮಾನ್ಯ ಜನತೆಯ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ನಾವು 10 ವರ್ಷದಿಂದ ಗಮನಿಸ್ಬೇಕಂತ ಹೇಳಿದ್ರೆ ಈ ಕಿರು ಹೊತ್ತಿಗೆಯಲ್ಲಿ ಅವರು ಕೊಟ್ಟಂಥ ಆಶ್ವಾಸನೆಗಳು ಏನು ಆಶ್ವಾಸನೆ ಕೊಟ್ಟಿದ್ರು, ನಿರುದ್ಯೋಗದ ಬಗ್ಗೆ ಆಗ್ಬೋದು, ಹಣ ಆಗಬಹುದು, ರೈತರ ಸಮಸ್ಯೆಗಳಾಗ್ಬೋದು, ಇಂಥವೆಲ್ಲನೂ ಕೂಡ ಅವರು ಕೊಟ್ಟಂಥ ಆಶ್ವಾಸನೆಗಳು ಒಂದು ಕೂಡ ಬಗೆಹರಿದಿಲ್ಲ, ಒಂದು ಕೂಡ ಅವರು ಜಾರಿ ಮಾಡಿಲ್ಲ. ಹಾಗಾಗಿ ಇವನು ಅದು ಬದಲಾಗಿ ಸಂವಿಧಾನದ ಆಶಯಗಳು, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ, ಸಹೋದರತೆ, ಇಂಥ ಸಾಮಾಜಿಕ ನ್ಯಾಯ ಇಂಥವೆಲ್ಲ ಅವ್ರ ಗಮನದಲ್ಲೇ ಇಲ್ಲ. ಕೇವಲ ಬಾಯಿ ಮಾತನ್ನ ಹೇಳಿ ಜನರಿಗೆ ಒಂಥರ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಅವರ ಉದ್ದೇಶ ಏನಾಗಿದೆ ಅಂದರೆ ಸಂವಿಧಾನ ಬದಲಾವಣೆ. ಸಂವಿಧಾನ ಬದಲಾವಣೆ ಮಾಡೋದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಪ್ರಜಾಪ್ರಭುತ್ವ ಆಶಯಗಳು ಸಂವಿಧಾನದಲ್ಲಿ ಅಡಕವಾಗಿದೆ. ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು. ಬದಲಾವಣೆ ಅಂದರೆ ತಿದ್ದುಪಡಿಗೂ ಬದಲಾವಣೆಗೂ ಡಿಫ್ರೆನ್ಸ್ ಇದೆ. ತಿದ್ದುಪಡಿ ಅಂದರೆ ತಪ್ಪುಗಳಾಗಿ ತಿದ್ದುಪಡಿ ಮಾಡ್ತಾರೆ, ಬದಲಾವಣೆ ಅಂತೇಳಿ ಸಂವಿಧಾನಕ್ಕಿಂತ ಹೆಸರು ಬಿಡೋದು ಅವರದಾದಂಥ ಒಂದು ಮನಸ್ಸಂಸ್ಕೃತಿಯನ್ನು ಜಾರಿಗೆ ತರ್ತಕ್ಕಂಥ ಉದ್ದೇಶದಿಂದ 400-ಗೆ ಮೇಲೆ ನಾವು ಸೀಟುಗಳು ಗೆಲ್ಲಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ದೇಶದಲ್ಲಿ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಯಾಕೆ ಹೇಳಬೇಕು ಅಂದರೆ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಪರವಾಗಿರೋದ್ರಿಂದ, ಮತ್ತು ದೀನ ದಲಿತರು, SST ಪರಿಶಿಷ್ಟ ಜಾತಿಗಳ ಪರವಾಗಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ದಲಿತರ ಒಂದು ಅಸ್ಮಿತೆ, ಅವರ ಹಕ್ಕುಗಳಿಗೆ ರಕ್ಷಣೆ ಒದಗಿಸುವಂಥ ಸ್ಥಿತಿ, ಮತ್ತು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಈ PTCL ಕಾಯ್ದೆ ಅಂತಕ್ಕಂಥ ವಿಚಾರವನ್ನು ಅಂಗೀಕರಿಸಿ ಇವತ್ತು ಜಾರಿಗೊಳಿಸಿದ್ದಾರೆ. ಇಂಥ ಎಲ್ಲ ಅವರು ತಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೂಡ, ಕಾಂಗ್ರೆಸ್ನವ್ರು ತಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೂಡ ಬಡವರ, ದಲಿತರ ಪರವಾಗಿರೋದ್ರಿಂದ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಈ ಸಲ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರುವಂಥ ನಮ್ಮಂಥ ಅನೇಕ ದೇಶಾದ್ಯಂತ ಅನೇಕ ಚಳವಳಿಗಳು ಕೂಡ ಒಂದೇ ನಿಲುತ್ತಾಳಿದ್ದಾರೆ. ರಾಜ್ಯದಲ್ಲಿ ಕೂಡ ನಮ್ಮ ಸಂಘಟನೆಗಳ ಹಿರಿಯ ರಾಜ್ಯ ಮಟ್ಟದ ನಾಯಕರು ಕೂಡ ಕಾಂಗ್ರೆಸ್ ಪರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಒಂದೇ ನಿಲುವು ತಾಳಿರೋದ್ರಿಂದ ನಾವು ತಾಲೂಕಿನಲ್ಲಿ ಕಾಂಗ್ರೆಸ್ಸು ಬೆಂಬಲಿಸುವ ಮೂಲಕ ನಮ್ಮ ಸಂಘಟನೆ ಕಾಂಗ್ರೆಸ್ ಗೆಲುವಿನಲ್ಲಿ ಪಾಲು ಹಂಚಿಕೊಳ್ಳುತ್ತೆ. ಹಾಗಾಗಿ ಕಾಂಗ್ರೆಸ್ಸು ಗೆಲ್ಲಿಸಬೇಕು, ಮೋದಿಯವರನ್ನು ಸೋಲಿಸ್ಬೇಕೆಂಬತಕ್ಕಂಥ ಘೋಷಣೆಯೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.